ಂಬರ್ ಒಂದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಯಹೋವನೆ ನನ್ನ ಮಾಯಿಗೆ ಕಾವಲಿರಿಸು ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಕೀರ್ತನೆ ನೂರ ನಲವತ್ತೊಂದು ಮೂರು ನಮ್ಮ ನಡತೆ ಕ್ರಿಯೆ ಮಾತುಗಳನ್ನು ಕಾಯುವವರಾಗಲಿ ತಡೆಯುವವರಾಗಲಿ ಮತ್ತು ನಮ್ಮ ಮನಸ್ಸು ಯೋಚನೆಗಳನ್ನು ಕಾಯುವವರು ಅಥವಾ ನಿಯಂತ್ರಣಗೊಳಿಸುವವರಿಗೆ ಹೋಲಿಸಿದರೆ ಅವರು ಅಲ್ಪರಾಗಿ ಕಾಣಬಹುದು ಇಲ್ಲಿ ನಾವು ವಿಶೇಷವಾಗಿ ಎಚ್ಚರವಾಗಿರತಕ್ಕದ್ದು ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು ಈ ಸಾಧಾರಣ ಸತ್ಯ ಹೊಸದಾಗಿ ಹುಟ್ಟಿರುವವರಲ್ಲಿರುವುದು ಇವರು ತಾವಾಡುವ ಮಾತುಗಳಲ್ಲಾಗಲಿ ನಡತೆಯಲ್ಲಾಗಲಿ ಅಥವಾ ಭಾಷೆಯಲ್ಲಾಗಲಿ ಇತರರಿಗೆ ಮಾದರಿಯಾಗಿರಬೇಕು ಇವರ ಹೃದಯದ ಭಾವನೆ ನ್ಯಾಯಬದ್ಧವಾಗಿದ್ದು ಸರಿಯಾಗಿರಿಸಿಕೊಂಡಿರುವುದರಿಂದ ಅವರು ಆಡುವ ಮಾತುಗಳು ಮತ್ತು ಅದನ್ನು ನಿವೇದಿಸುವ ರೀತಿ ಮೊದಲಿಗಿಂತಲೂ ಉತ್ತಮವಾಗಿರುವ ಪ್ರಯುಕ್ತ ಕಾವಲಾಗಿರಿಸುವುದು ಅಷ್ಟೇನು ಕಷ್ಟವಾಗಿ ಕಂಡುಬರುವುದಿಲ್ಲ ಆದರೂ ಅಪೋಸ್ತಲನ ಮಾತನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದು ಅವಶ್ಯ ಅದೇನೆಂದರೆ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನೂ ತನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ಯಾಕೋಬಾ ಮೂರು ಎರಡು